ಬಿಜೆಪಿ ಶುದ್ಧೀಕರಣಗೊಳ್ಳಬೇಕಿದೆ, ಕಾರ್ಯಕರ್ತರು ನೋವಿನಲ್ಲಿದ್ದಾರೆ. ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ರಘುಪತಿ ಭಟ್ ಅವರನ್ನ ಗೆಲ್ಲಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬಿಜೆಪಿ ಕಾರ್ಯಕರ್ತರು ಸಿದ್ದರಿದ್ದಾರೆಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದರು. ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮತದಾರರಲ್ಲಿ ಯಾವುದೇ ಗೊಂದಲ ಇಲ್ಲ. ಹಿಂದುತ್ವ ರಾಷ್ಟೀಯತೆಯ ಜೊತೆಗೆ ಜಾತಿ ಹಣದ ಪ್ರಭಾವ ಮೀರಿ ರಘುಪತಿ ಭಟ್ ಅವರು ಗೆದ್ದು ಮತ್ತೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಯಡಿಯೂರಪ್ಪ ಮತ್ತು ಮಕ್ಕಳ ಕೈಗೆ ಸಿಲುಕಿರುವ ಬಿಜೆಪಿಯನ್ನ ಮುಕ್ತಗೊಳಿಸುವ ಅಪೇಕ್ಷೆ ಇದೆ. ಉಚ್ಚಾಟನೆಗೆ ಬಿಜೆಪಿಯಲ್ಲಿ ಏನೂ ಬೆಲೆಯಿಲ್ಲ ಎಂದ ಈಶ್ವರಪ್ಪ, ನಕ್ಸಲರು ಹಾಗೂ ಮುಸ್ಲಿಂ ಗುಂಡಾಗಳ ಜೊತೆಗೆ ಶಿವಮೊಗ್ಗ ಹರ್ಷ ಕೊಲೆ ವೇಳೆ ಶಾಂತಿಗಾಗಿ ನಡಿಗೆ ಮಾಡದ ಸರ್ಜಿ ಬಿಜೆಪಿ ಅಭ್ಯರ್ಥಿ ಹೇಗೆ ಸಾಧ್ಯ, ಉತ್ತರ ಕೊಡಲಿ ಅಂತ ಪಕ್ಷದ ಮುಖಂಡರನ್ನ ಪ್ರಶ್ನಿಸಿದರು. ಈ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ ನಡೀತಾ ಇರುವಂತ ಚುನಾವಣೆಯಲ್ಲಿ ನಮ್ಮೆಲ್ಲರ ಆತ್ಮೀಯರಾದ ರಘುಪತಿ ಭಟ್ ಅವರ ಪ್ರಚಾರ ದೃಷ್ಟಿಯಿಂದ ನಾನು ಇಡೀ ಕ್ಷೇತ್ರದ ಎಲ್ಲ ಜಿಲ್ಲೆಗಳು ಕೂಡ ಮುನ್ನೆಟ್ಟ ಮಾಡ್ಕೊಂಡು ಬಂದಿದ್ದೇನೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ದಾವಣಗೆರೆ ಕೆಲವು ಭಾಗ, ಒಂದು ರೀತಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಹಳ ನೋವಲ್ಲಿದ್ದಾರೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ರಘುಪತಿ ಭಟ್ ಅವರು ಕೂಡ ಚುನಾವಣೆ ಸ್ಪರ್ಧೆ ಮಾಡಿರೋದು. ಅದಕ್ಕೆ ನೇರವಾಗಿ ಅನೇಕ ಪಕ್ಷದ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ನೇರವಾಗಿ ಮಾಡ್ದೇನೆ ಸ್ವಲ್ಪ ಹಿಂದಿಂದ ನಾವು ಮಾಡ್ತೀವಿ ಅನ್ನೋಂಥ ಅಭಿಪ್ರಾಯನೂ ಇದೆ. ಆದರೆ ಮತದಾರರಲ್ಲಿ ಯಾವ ಗೊಂದಲವೂ ಇಲ್ಲ. ಮತದಾರರು ತುಂಬ ಸ್ಪಷ್ಟವಾಗಿ ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಬಂದಿರುವಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಎರಡನೇದು, ರಾಷ್ಟ್ರೀಯತೆ. ಈ ಎರಡು ಅಂಶ ಇಟ್ಕೊಂಡು ರಘುಪತಿ ಭಟ್ ಹೊರಟಿದ್ದಾರೆ ಅನ್ನೋದು ಎಲ್ಲ ಮತದಾರರ ಅಭಿಪ್ರಾಯ ಇದೆ. ಇನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇತ್ತೀಚೆಗೆ ಬಂದಂಥ ಒಬ್ಬ ವ್ಯಕ್ತಿ, ಅದು ಮೊನ್ನೆ ನಡೆದಂಥ ಹರ್ಷನ ಕಗ್ಗೊಲೆ ಆದಾಗ, ಒಬ್ಬ ಹಿಂದೂ ನಾಯಕನ ಕಗ್ಗೊಲೆ ಆದಾಗ ಅವರಿನ್ನು ಯಾವುದೂ ರಾಜಕೀಯ ಪಕ್ಷದಲ್ಲಿ ಇರಲಿಲ್ಲ. ಆದರೆ ಚುನಾವಣೆ ನಿಲ್ಲಬೇಕು ಅನ್ನೋಂಥ ಉದ್ದೇಶದಿಂದ ಓಡಾಡಿಕೊಂಡಿದ್ದರು. ನಕ್ಸಲಿಸ್ಟ್ಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಅವರೆಲ್ಲರನ್ನು ಒಟ್ಟಾಕ್ಕೊಂಡು ಶಾಂತಿಗಾಗಿ ನಡಿಗೆ ಈ ರೀತಿ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ರು. ಹಿಂದುತ್ವದ ಬಗ್ಗೆ ಏನೂ ಕಲ್ಪನೆ ಇಲ್ದಿರೋಂಥ ಒಬ್ಬ ವ್ಯಕ್ತಿ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಎಲ್ಲ ಭಾಗದಲ್ಲೂ ಕೂಡ ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರುವಂಥ ಅನೇಕ ಪ್ರಮುಖ ಕಾರ್ಯಕರ್ತರು ಇದ್ದರೂ ಕೂಡ ಮೊನ್ನೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಬಹಳ ಹತ್ತಿರ ಅವ್ರಿಗಾಗಿ ಅವರ ಪ್ರಭಾವದಿಂದ ಟಿಕೆಟ್ ಕೂಡ ತಗೊಂಡಂಥ ಪ್ರಯತ್ನದಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇದು ಇಡೀ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ.
ಮುಂಚೆಯಿಂದನೂ ಕೂಡ ಭಾರತೀಯ ಜನತಾ ಪಾರ್ಟಿ ಆರಂಭ ಆಗಿದ್ದೇ ಹಿಂದುತ್ವಕ್ಕೋಸ್ಕರ. ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲಾಲ್ಕೃಷ್ಣ ಅಧ್ವಾನಿ ಇರ್ಬೋದು, ಇತ್ತೀಚೆಗೆ ಒಂದು ರೀತಿ ರಾಮ ಲಕ್ಷ್ಮಣನ ರೂಪದಲ್ಲಿರುವಂಥ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಎಲ್ಲರ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಉದ್ದೇಶ ಹಿಂದುತ್ವ. ನಾನು ಅದಕ್ಕೆ ಹೇಳ್ತಿರೋದು, ನಾನು ಇದು ಸಾಮೂಹಿಕ ನಾಯಕತ್ವ ಇದೆಯಾ, ಯಾರು ಮಾತಾದರೂ ಕೇಳ್ತಾರ, ಒಂದು ಮೀಟಿಂಗಾರ ಮಾಡ್ತಾರ, ಮೀಟಿಂಗಲ್ಲಿ ಚರ್ಚೆ ಆಗತ್ತಾ, ಏನೂ ಇಲ್ಲಲ್ಲ. ಯಡಿಯೂರಪ್ಪನವರು ಒಬ್ಬ ಲಿಂಗಾಯತ ನಾಯಕರು, ಇವ್ರದ್ದು ಇದ್ದರೆ ಇಡೀ ರಾಜ್ಯದಲ್ಲಿ ಲಿಂಗಾಯತರು ನಮ್ಮ ಜೊತೆಗೆ ಇರ್ತಾರೆ, ಹಾಗಾಗಿ ಓಟೆಲ್ಲ ನಮಗೆ ಬರುತ್ತೆ ಅನ್ನಂಥ ಭ್ರಮೆಯಲ್ಲಿ ಕೇಂದ್ರದ ನಾಯಕರಿದ್ದಾರೆ. ಆ ಭ್ರಮೆಯಿಂದ ಹೊರಗೆ ಬರಬೇಕಾಗಿದೆ ಅವರು. ಯಾಕೆ ಲಿಂಗಾಯತರು ಬೇರೆ ಲೀಡರ್ಗಳು ನಮ್ಮಲ್ಲಿ ಇಲ್ವಾ, ಬಸವನಗೌಡ ಪಾಟೀಲ್ ಯತ್ನಾಳ್ ಇಲ್ವಾ, ಒಕ್ಕಲಿಗಿರಬೇಕು ಅಂತ ಸಿ ಟಿ ರವಿ ಇಲ್ವಾ, ಬೇಕಾದಷ್ಟು ಜನ ನಮ್ಮ ಲೀಡರ್ಸ್ ಇದ್ದಾರೆ. ಅವರಿಗೆ ಕೇಂದ್ರದವ್ರಿಗೆ ಈಗ ನೋಡಿ 110 ತನಕ ಹೋಗಿದ್ವಿ ನಾವು, ರೈತ ಹೋರಾಟ ರಾಷ್ಟ್ರೀಯ ಹೋರಾಟಗಳಿಂದ 66 ಬಂದು ಕೂಸ್ತಿದ್ದೀವಿ. ನಮಗೆ ಇನ್ನು ಹೀಗೆ ಕೂತ್ರೆ ಕರ್ನಾಟಕ ರಾಜ್ಯದಲ್ಲಿ BJP ಅಡ್ರೆಸ್ ಇರಲ್ಲ. ಇದಕ್ಕೋಸ್ಕರ ಈ ಹೋರಾಟ ಕೇಳಿದಿರೋದು. ಏ ರಘುಪತಿ ಭಟ್ಟಿಗೆ TV ನನಗಾರು ಕೂಡ ಫೋನ್ ಬಂತು, ನೀನು ಈ ಚುನಾವಣೆ ನಿಲ್ಬೇಡಪ್ಪ. ರೈಟ್, ನಾನು ಒಪ್ಪಿಕೊಂಡೆ. TVನಲ್ಲಿ ನೋಡಿದ್ರು ಅವರು, ಅವ್ರ ಹೆಸರಿಲ್ಲ, ಬೇರೆಯವ್ರಿಗೊತ್ತು, ಕೆಲಸ ಮಾಡಿದ್ರು ಪತ್ರಕರ್ತರು ಬಂದು ಕೇಳ್ತಾರೆ ಅವ್ರಿಗೆ, ನಿಮ್ಗೆ ತಪ್ಪೋಯ್ತಲ್ಲ, ಬೇರೆ ಪಕ್ಷಕ್ಕೆ ಹೋಗ್ತೀರಾ ಅಂತ. ಒಂದೇ ಮಾತಲ್ಲಿ ಉತ್ತರ ಕೊಟ್ಟರು ಅವರು, ನಾನು ಸತ್ತ ಮೇಲೆ, ನಾನು ಹೆಣದ ಮೇಲೆ ಭಾರತೀಯ ಜನತಾ ಪಾರ್ಟಿ ಧ್ವಜ ಇರುತ್ತೆ, ಇದು ಪ್ರಾಮಾಣಿಕತೆ. ಆಗ ಮುನಪ್ಪ ಇದು ತಪ್ಪೋಯ್ತು, ನೀನು MLC ಪ್ರಯತ್ನ ಮಾಡು, ಎನ್ರೋಲ್ಮೆಂಟ್ಸ್ ಎಲ್ಲ ಮಾಡು ಅಂತೇಳ್ಕೊಂಡು, ಇದೇ ಯಡಿಯೂರಪ್ಪನವರು ಎಲ್ಲ ಪ್ರಮುಖರು ಹಿರಿಯರೆಲ್ಲ ಹೇಳಿದ ನಂತರ ಎನ್ರೋಲ್ಮೆಂಟ್ ಎಲ್ಲ ಮಾಡ್ಕೊಂಬಂದರು. ಎಲ್ಲಿ ತನಕ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗಕ್ಕೆ ಇನ್ಚಾರ್ಜು ರಘುಪತಿ ಭಟ್ರು, ಯಡಿಯೂರಪ್ಪನವ್ರ ಮಗ ರಾಘವೇಂದ್ರನ ಕ್ಷೇತ್ರಕ್ಕೆ 42 ದಿನ ಮನೆ ಮಠ ಬಿಟ್ಟು ಇಲ್ಲೇ ಓಡಾಟ ಮಾಡಿದ್ದಾರೆ. ನೀನು ನಿತ್ಕೋ ಅವಕಾಶ ನಿಮ್ಗೆ ಮಾಡಿಕೊಡ್ತೀವಿ ಅಂತೇಳಿ ಮೋಸ ಮಾಡಿದ್ರೆ ಇದಕ್ಕೇನಂತ ಉತ್ತರ ಕೊಡಬೇಕು? ಅದಕ್ಕೋಸ್ಕರ ಹೇಳ್ತಿರೋದು, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಲಿಮಿಟ್ ದಾಟದ ಮೇಲೆ ಇವ್ರು ಯಾರೂ ಕೂಡ ಏನೋ ಅವ್ರು MLA MLC MP ಆಗಬೇಕು ಅಂತ ಬಂದವರಲ್ಲ. ಈ ಪಕ್ಷ ಶುದ್ಧೀಕರಣ ಆಗಬೇಕು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಮನಸ್ಸಿನಲ್ಲೇ ನೋವು ಅನುಭವಿಸ್ತಾ ಇದ್ದಾರೆ. ನಾನು ನಿಲ್ಲಬೇಕೋ ಬೇಡೋ, ನಿಲ್ಲಬೇಕೋ ಬೇಡೋ ಅಂತ ಯೋಚನೆ ಮಾಡ್ತಿರ್ಬೇಕಾರೆ, ನಿಲ್ಲಬೇಕು ಅನ್ನೋಂಥ ಒಂದು ಭಾವನೆ ಬಂದಾಗ ಶಿವಮೊಗ್ಗ ನಗರದ ಆ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಒಂದು ಅಭಿಪ್ರಾಯ ಕೇಳಿದಾಗ ನಿಂತ್ಕೋಬೇಕು ಅಂತಂದಾಗ ನಿಲ್ತೀನಿ ಅಂತಂದಮೇಲೆ ಇಡೀ ರಾಜ್ಯದಿಂದ ಫೋನ್ಗಳು, ಯಾವ ಕಾರಣಕ್ಕೂ ಹಿಂಸರ್ಕೋಬೇಡಿ, ನಾವು ನಿಮ್ಮಿದೆ ಹಿಂದಿದ್ದೇವೆ, ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಆ ಫೋನ್ ಕಾಲ್ಗಳು ಬಂದಿದ್ದಲ್ಲ ಅವಾಗ ನಾನು ಅಬ್ಸರ್ವ್ ಮಾಡಿದೆ. ಈ ತಗೊಂಡಿರೋಂಥ ದಿಟ್ಟ ಹೆಜ್ಜೆ ಸರಿ ಇದೆ ಅಂತ.